ಬೆಂಗಳೂರಲ್ಲಿ 40ಕ್ಕಿಂತ ಹೆಚ್ಚು ಶಾಲೆಗಳಿಗೆ ಇವತ್ತು ಬಾಂಬ್ ಬೆದರಿಕೆ. ಬೆಂಗಳೂರಲ್ಲಿ ಬಹುತೇಕ ಎಲ್ಲಾ ಶಾಲೆಗಳಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೋ ಶಾಲೆಗೆ ಬೆದರಿಕೆ ಬಂದಿದ್ದರೂ ಕೂಡ ಎಲ್ಲಾ ಶಾಲೆಗಳಲ್ಲಿಯೂ ಕೂಡ ಇದ್ದಕ್ಕಿದ್ದಂತೆ ಮಕ್ಕಳನ್ನು ಮನೆಗೆ ಕಳಿಸುವ ವ್ಯವಸ್ಥೆ ಆಗ್ತಾ ಇದೆ. ಮನೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಶಾಲೆಗಳಿಗೆ ಇದೀಗ ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಬಂದಿದೆ. ಶಾಲೆಗಳಿಗೆ ಆತಂಕಗೊಂಡು ಪೋಷಕರು ಓಡೋಡಿ ಬರ್ತಾ ಇದ್ದಾರೆ. ಮಕ್ಕಳನ್ನ ಮೊದಲು ಮನೆ ಕರ್ಕೊಂಡು ಹೋದ್ರೆ ಸಾಕು ಅಂತ ಇಡಿ ಐಟಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ ಬಾಂಬ್ ಬೆದರಿಕೆಯ ಒಂದು ಇಮೇಲ್. ಇಲ್ಲಿ ಬಸವೇಶ್ವರ ನಗರ, ಸದಾಶಿವ ನಗರ, ಚಾಮರಾಜಪೇಟೆ, ದೊಮ್ಮಸಂದ್ರ, ಕೆಂಗೇರಿ ಸೇರಿದಂತೆ ಹಲವು ಕಡೆಯಲ್ಲಿ ತುಂಬಾ ತುಂಬಾ ಆತಂಕ ಮನೆ ಮಾಡಿತ್ತು. ಮಕ್ಕಳನ್ನ ಒಂದು ಕಡೆ ಅಪ್ಪನೂ ಕೆಲಸಕ್ಕೆ ಹೋಗಿರ್ತಾರೆ, ಅಮ್ಮನೂ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರಿಗೆ ಈ ತರ ಕರೆ ಹೋಗ್ತಾ ಇದ್ದಂತೆನೆ, ಬನ್ನಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡಿ, ಈ ರೀತಿ ಶಾಲೆಗಳ ಕಡೆಯಿಂದ ಕೆಲವರಿಗೆ ಕರೆ ಬರ್ತಾ ಇದೆ. ಒಂದು ವೇಳೆ ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಅವ್ರು ಇದ್ದಕ್ಕಿದ್ದಂತೆ ಕೆಲಸಕ್ಕೆ ರಜೆ ಹಾಕಿ ಮಕ್ಕಳನ್ನ ಮನೆ ತಂದು ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ತುಂಬಾ ತುಂಬಾ ಆತಂಕದ ವಾತಾವರಣ ಬೆಂಗಳೂರು ಪೂರ್ತಿ. ಇವತ್ತು ನೀವು ಯಾವ ರಸ್ತೆಗಳಲ್ಲಿ ನೋಡಿದ್ರೂ ಕೂಡ ಶಾಲೆಗಳಲ್ಲಿ ಇದ್ದಂತಹ ಎಲ್ಲಾ ಮಕ್ಕಳು ಇವತ್ತು ರಸ್ತೆಗೆ ಬಂದು ನಿಂತ್ಕೊಂಡಿದ್ದಾರೆ. ಶಾಲೆಗಳಲ್ಲಿದ್ದಂಥ ಮಕ್ಕಳು ರಸ್ತೆಯಲ್ಲಿ ಬಂದುಬಿಟ್ಟಿದ್ದಾರೆ. ಕೆಲವು ಕಡೆ ಪೇರೆಂಟ್ಸ್ ಪಿಕಪ್ ಇರುತ್ತೆ, ಕೆಲವು ಕಡೆ ಪೇರೆಂಟ್ಸೇ ಬಂದು ಪಿಕಪ್ ಮಾಡೋ ವ್ಯವಸ್ಥೆ ಇರುತ್ತೆ, ಇನ್ನೂ ಕೆಲವು ಕಡೆ ಆ ಸ್ಕೂಲ್ ವ್ಯಾನ್ಗಳಿರ್ತಾವಲ್ವಾ ಆ ಶಾಲೆಗಳ ಕಡೆಯಿಂದನೇ ಆ ವ್ಯಾನ್ಗಳನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಇನ್ನೂ ಕೆಲವು ಕಡೆ ಪ್ರೈವೇಟಾಗಿ ಬುಕ್ ಮಾಡ್ಕೊಂಡಿರ್ತಾರೆ, ಅದು ಆಟೋ ಇರಬಹುದು ಅಥವಾ ವ್ಯಾನ್ಗಳಿರಬಹುದು. ಈಗ ಎಲ್ಲೇ ಇದ್ದರೂ ಪೋಷಕರು ಮೊದಲಿಗೆ ಅವರು ಫಸ್ಟ್ ಸ್ಕೂಲ್ಗೆ ರೀಚ್ ಆಗ್ತಾ ಇದ್ದಾರೆ. ಅಂಥ ಒಂದು ಆತಂಕಕಾರಿ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋ ವಿಚಾರ. ಈಗಾಗಲೇ ಶಾಲೆಗಳಿಗೆ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇವೆ. ಶಾಲೆಗಳನ್ನೇ ಹಾಗಾದರೆ ಟಾರ್ಗೆಟ್ ಮಾಡಿಕೊಂಡಿರೋದು ಯಾರು, ಈ ಬೆದರಿಕೆ ಯಾಕೆ, ದೊಡ್ಡ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಕೆಲವು ಶಾಲೆಗೆ ಬಂದಿರಲಿ ಬೆದರಿಕೆಯ ಇಮೇಲ್ಗಳು, ಹಲವು ಶಾಲೆಗಳಿಗೆ ಬಂದಿರಲಿ, ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಆತಂಕಕಾರಿ ವಾತಾವರಣ ನಿರ್ಮಾಣ ಆಗಿದೆ. ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಕರೆಗಳೋ ಇಮೇಲೋ ಬಂದಾಗ ಒಂದು ಕಡೆ ಪೋಷಕರಿಗೆ ಎಷ್ಟು ಆತಂಕ ಇರುತ್ತೋ ಅದಕ್ಕಿಂತ 100 ಪಟ್ಟು ಆತಂಕ ಶಾಲಾ ಆಡಳಿತ ಮಂಡಳಿಗಳಿಗೆ ಇರ್ತವೆ. ಒಂದೇ ಒಂದು ವಿದ್ಯಾರ್ಥಿನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆ ಶಾಲೆ ಆನ್ಸರಬಲ್ ಆಗುತ್ತೆ, ಉತ್ತರದಾಯಿತ್ವ ಇಟ್ಕೊಳ್ಬೇಕಾಗುತ್ತೆ. ಆ ಕಾರಣದಿಂದಾಗಿ ಬನ್ನಿ ಬನ್ನಿ ಪೋಷಕರೇ, ನೀವೆಲ್ಲಿದ್ದರೂ ಸರಿ, ಎಲ್ಲಿ ಕೆಲಸ ಮಾಡ್ತಾ ಇದ್ರು ಸರಿ, ನಿಮ್ಮ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅನ್ನೋ ಒಂದು ವಾತಾವರಣ ಗೊತ್ತಾಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಪೋಷಕರು ಶಾಲೆಗಳಿಗೆ ರಶ್ ಆಗ್ತಾ ಇದ್ದಾರೆ. ನೋಡಿ, ಇದೆ ಶಾಲಾ ಮೈದಾನದಲ್ಲಿ ಸ್ಫೋಟಕಗಳನ್ನು ಇರಿಸಿದ್ದೇವೆ. ನವೆಂಬರ್ 26 ಅಲ್ಲಾಹ್ನ ಮಾರ್ಗದಲ್ಲಿ ನಮ್ಮ ಹುತಾತ್ಮರು 100 ಮೂರ್ತಿ ಪೂಜಕರನ್ನು ಹತ್ಯೆ ಮಾಡಿದ್ದಾರೆ. ಲಕ್ಷಾಂತರ ಕಾಫಿರರ ಕುತ್ತಿಗೆ ಕತ್ತಿ ಹಿಡಿಯೋದರಲ್ಲಿ ಅವರು ಶಕ್ತಿಶಾಲಿಗಳಾಗಿದ್ದಾರೆ. ಅವನು ವಿಫಲನಾಗಿ ಬೀಳುತ್ತಾನೆ. 100 ಮುಜಾಹಿದ್ಗಳು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ರೀತಿ ನಾವೆಲ್ಲ ಒಂದು ಈಗ ಬಾಂಬನ್ನು ಇಡ್ತಾ ಇದ್ದೀವಿ, ಸ್ಕೂಲ್ ಗ್ರೌಂಡಲ್ಲಿ ಇಟ್ಟಿದ್ದೀವಿ, ಶಾಲೆಯಲ್ಲಿ ಇಟ್ಟಿದ್ದೀವಿ, ಇಂಥ ಒಂದು ಇಮೇಲ್ ಬರ್ತಾ ಇದ್ದಂತೆ ಇಡೀ ಬೆಂಗಳೂರಿನಾದ್ಯಂತ ಒಂದು ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ಹಾಗಾಗಿ ಪೋಷಕರಿಗೆ ಒದ್ದಾಟ ಶುರುವಾಗಿದೆ, ಶಾಲಾ ಆಡಳಿತ ಮಂಡಳಿಗಳಿಗೂ ಒಂದು ರೀತಿಯಲ್ಲಿ ಬೆದರಿಕೆ. ಪುಟಾಣಿ ಮಕ್ಕಳು, LKG UKG 1ನೇ ಕ್ಲಾಸ್, 2ನೇ ಕ್ಲಾಸ್, 10ನೇ ಕ್ಲಾಸ್, ಎಲ್ಲ ಮಕ್ಕಳುಗಳಲ್ಲೂ ಕೂಡ ಇದೀಗ ಪೋಷಕರು ಮನೆಗೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀವಪ್ಪ ಅಂತ ಒಂದು ಆತಂಕದಲ್ಲಿ ಧಾವಂತದಲ್ಲಿ ಧಾವಿಸಿದ್ದಾರೆ. ಪುಟಾಣಿ ಮಕ್ಕಳುಗಳನ್ನ ಎಲ್ಲರೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳು ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಅವರ ಮನೆಗಳಿಗೆ ಸೇಫ್ ಮಾಡ್ಕೊಳ್ತಾ ಇದ್ದಾರೆ. ಶಾಲೆಗಳಿಗೆ ಬೆದರಿಕೆ ಕರೆಯ ಕೆಲವೊಂದು ಇಮೇಲ್ಗಳು ಬಂದಿರತಕ್ಕಂಥದ್ದು ಮಾಹಿತಿ ಬಂದಿದೆ. ಈ ಎಲ್ಲ ಶಾಲೆಗಳಿಗೆ ನಮ್ಮ ಬಾಂಬ್ ಪತ್ತೆ ದಳ ಮತ್ತು ನಿಷ್ಕ್ರಿಯ ದಳಗಳನ್ನು ಕಳಿಸಲಾಗಿದೆ. ಇಲ್ಲಿಯೂ ಕೂಡ ಇದೇ ರೀತಿ ಕೆಲವು ಸಂದರ್ಭದಲ್ಲಿ ಈ ರೀತಿಯ ಬೆದರಿಕೆ ಪತ್ರಗಳು, ಇಮೇಲ್ಗಳು ಶಾಲೆಗಳಿಗೆ ಬಂದಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಪತ್ತೆ ಮಾಡಿದಾಗ ಅದು ನಿಶ್ಚಿತಕ್ಕೋಸ್ಕರ ಹೋಗಿ ಮಾಡಿರ್ತಕ್ಕಂಥದ್ದು. ಸಮ್ ಥ್ರೆಟ್ ಇಸ್ ರಿಸೆಂಟ್ ರಿಸೀವ್ ಬೈ ದ ಸ್ಕೂಲ್ ಅಂತ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು ಬರಕ್ಕೆ. ಏನು ಹೇಳಿದ್ರು ಶಾಲೆಗಳು, ಏನು ಹೇಳಿದ್ರು ಸ್ಕೂಲ್? ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್ ಅಟ್ ಆಲ್. ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್ ಮಾಹಿತಿ? ಹೇಗೆ? ಥ್ರೂ ಮೈ ಫ್ರೆಂಡ್ಸ್, ವಾಟ್ಸ್ಆಪ್ ಕಾಲ್ ಇದ್ದೋದನ್ನ ಅಲ್ಲಿಂದ ಗೊತ್ತಾಯ್ತು. ನೀವು ಕರ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು? ನನ್ನ ಮಗಳು 10th ಸ್ಟ್ಯಾಂಡರ್ಡ್, ಇವಾಗ ಅವ್ಳಿಗೆ ಎಕ್ಸಾಮ್ ಬರೀತಾ ಇದ್ದಾಳೆ. ಅವ್ರಿಗೆ 10th ಸ್ಟ್ಯಾಂಡರ್ಡ್ ಮಾತ್ರ ಬಿಟ್ಟಿಲ್ಲ, ರೆಸ್ಟ್ ಎವ್ರಿಬಡಿ ಇಸ್ ಲೆಟ್ ಆಫ್. ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್, ಅವ್ರ ಗವರ್ನಮೆಂಟ್ ಇಸ್. ಸೊ ಭಯ ಪಡುವಂತದ್ದು ಏನಿರಲ್ಲ, ನಾವು ಧೈರ್ಯವಾಗಿರ್ಬೇಕು, ಅವಾಗಲೇ ಮಕ್ಕಳು ಧೈರ್ಯವಾಗಿರ್ತಾರೆ. ನಾವೇ ಪ್ಯಾನಿಕ್ ಆದ್ರೆ ಈವನ್ ಮಕ್ಕಳಿಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ.
ಸೊ ನಾವು ಪ್ಯಾನಿಕ್ ಆಗೋದು ಫಸ್ಟ್ ಬಿಡಬೇಕು, ಮಕ್ಕಳು ಆಟೋಮೆಟಿಕ್ ಆಗಿ ಧೈರ್ಯ ಬರುತ್ತೆ. ಇವನ್ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್. ನಾವು ಫಸ್ಟ್ ಧೈರ್ಯವಾಗಿರ್ಬೇಕಷ್ಟೇ. ನಾವು ನಮ್ಮ ಗೌರ್ಮೆಂಟ್ ಮೇಲೆ ನಮ್ಗೆ ನಂಬಿಕೆ ಇದೆ. ಇವನ್ ಎಷ್ಟೋ ಸತಿ ಪೊಲೀಸ್ ಅವ್ರು ಬಂದು ಬಂದು ಹೋಗ್ತಲೇ ಇದ್ದಾರೆ. ಸೊ ಟಾಸ್ಕ್ ಫೋರ್ಸ್ ತುಂಬಾ ಚೆನ್ನಾಗಿದೆ. ಸೊ ಏನು ಹೆದರೋಷ್ಟೇನಿಲ್ಲ, ತುಂಬಾ ಕಾನ್ಫಿಡೆನ್ಸ್ ಇದೆ. ಇವನ್ ಸ್ಕೂಲ್ ಅವರು ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ. ಇವನ್ ಪ್ರಿನ್ಸಿಪಲ್ ಇಲ್ಲೇ ಇಷ್ಟೊತ್ತರೆಗೂ ಇಲ್ಲೇ ಇದ್ರು. ಎಲ್ಲಾ ಮಕ್ಕಳನ್ನು ಅವರೇ ನಿಂತು ಅವರೇ ಜವಾಬ್ದಾರಿ ತಗೊಂಡು ಅವರೇ ಎಲ್ಲರಿಗೂ ಪೇರೆಂಟ್ಸ್ನೆಲ್ಲ ಅವರೇ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಹೇಳಿದ್ದೀನಿ, ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಮಾಡಬೇಕು, ಮತ್ತೆ ಯಾರು ಈ ತರ ಸುದ್ದಿ ಮಾಡ್ತಾ ಇದಾರೆ ಯಾವ್ದಕ್ಕೂ ಎಚ್ಚರಿಕೆಯಿಂದ ಇರಬೇಕು. ಸುದ್ದಿ ಮಾಡೋರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ, ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ. ನಾನು ಟ್ರೆಡ್ಮಿಲ್ ಮಾಡ್ತಾ ಇದ್ದೆ, ನಾನು ಏನು ಟಿವಿ ನೋಡ್ತಾ ಇದ್ರೆ ಈ ತರ ನನಗೆ ಸಂಬಂಧಪಟ್ಟಂತ ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳು ಬಂದು ನಮ್ಮ ಮನೆ ಎದುರುಗಡೆ ಸ್ಕೂಲು ಅಂತ ಬರ್ತಾ ಇದ್ರು. ಸೊ ಅದಕ್ಕೆ ನೋಡಿ ಗಾಬರಿ ನೋಡಿ ಸ್ವಲ್ಪ ಈಚೆ ಬಂದೆ. ನಾನು ಏನು ವಿಚಾರ ಪೊಲೀಸ್ ಅಧಿಕಾರಿಗಳು ಮೇಲ್ನೆಲ್ಲ ತೋರಿಸಿದ್ರು, ನನಗೆ ಏನು ಬಂದೆ ಅಂತ ಮೇಲೆಲ್ಲ ತೋರಿಸಿದ್ರು. ಇಲ್ಲಿವರೆಗೂ ಫೇಕ್ ನ್ಯೂಸ್ ಅಂತ ಕಾಣ್ತಾ ಇದ್ದಾರೆ, ನಾವು ಜಾಗೃತವಾಗಿರಬೇಕು. ಅಲ್ಲ, ಲಾಸ್ಟ್ ಇಯರ್ ಬಂದಿತ್ತಂತೆ ಇದೇ ರೀತಿ, ಆಗಲೂ ಕೂಡ ಹೋಗ್ಸ್ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಹೋಗ್ಸ್ ಆಗಿರ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಅಷ್ಟು ಲೈಟಾಗಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಈವನ್ 1% ಇದ್ದರೂ ಕೂಡ ನಾವು ಅದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ. ಜೊತೆ ಜೊತೆಗೆ ಏನು ಕ್ರಮ ಮಾಡಬೇಕು ನಾವು ಅದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಂಟೆಲಿಜೆನ್ಸ್ ಸೆನ್ಸಿಟೈಸ್ ಮಾಡಬೇಕು, ಬೇರೆ ಬೇರೆ ಈಗ ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೂ ಕೂಡ ತಿಳಿಸ್ಬೇಕಾಗ್ತದೆ. ಇದನ್ನೆಲ್ಲ ನಮ್ಮ ಇಲಾಖೆಯಿಂದ ಮಾಡ್ತಾರೆ. ಅವೇನು ತುರ್ತಾಗಿ ಏನಾದರೂ ಬೆಂಗಳೂರಿಗೆ? ಇಲ್ಲ, ನಾನು ಈಗ ಬಂದಿದ್ದೇನೆ. ನಾನು ಬಂದ ತಕ್ಷಣ ಮೆಸೇಜ್ ದಾರಿಯಲ್ಲಿರುವಾಗ ಬಂದಿದೆ. ಈಗ ನನಗೆ ನಮ್ಮ ಕಮಿಷನರ್ಗೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೇನೆ, ಮಾತಾಡಿ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ. ನಾನು ಇಲ್ಲಿಂದ ಮಧ್ಯಾಹ್ನ ನಾನು ರೆಗ್ಯುಲರ್ ಆಗಿ ಟಚ್ಚಲ್ಲಿ ಇರ್ತೀನಿ ನಮ್ಮ ಅಧಿಕಾರಿಗಳ ಜೊತೆ. ಅವಶ್ಯಕತೆ ಬಿದ್ದಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ ನಾವು ಸಭೆ ಕರ್ಕೊಂಡು ಹಿರಿಯ ಅಧಿಕಾರಿಗಳು ಸಭೆ ಕರ್ಕೊಂಡು ಏನು ಮಾಡಬೇಕು. ಪೋಷಕರಲ್ಲಿ ಒಂದೇ ಆತಂಕ ಶುರು. ಶಾಲೆಗಳಿಗೆ ಇಮೇಲ್ನ ಮೂಲಕವಾಗಿ ಬಾಂಬ್ ಬೆದರಿಕೆಯ ಸಂದೇಶ ಬರ್ತಾ ಇದ್ದಂತೆಯೇ ಟಿವಿ 5 ಕನ್ನಡ ನಿರಂತರವಾಗಿ ಶಾಲೆಗಳ ಬಳಿಯ ವಾತಾವರಣವನ್ನು ರಾಜಕಾರಣಿಗಳ ಬಳಿಯಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ಶಾಲೆಯಲ್ಲಿ ಪೋಷಕರೇನು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳೇನು ಹೇಳ್ತಾ ಇದ್ದಾರೆ, ಶಾಲಾ ಆಡಳಿತ ಮಂಡಳಿಗಳೇನು ಹೇಳ್ತಾ ಇವೆ, ಶಾಲೆಗೆ ಸಂಬಂಧಪಟ್ಟಂಥ ಸಂಘ, ಖಾಸಗಿ ಶಾಲೆಗಳ ಸಂಘ ಅವರೇನು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ. ಇದೀಗ ನಮ್ಮ ಪ್ರತಿನಿಧಿಗಳು ದಶರಥ್ ಆಗಲಿ, ಸ್ವಾಮಿ ಆಗಲಿ ಮತ್ತು ಪ್ರಭು ಆಗಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮೊದಲಿಗೆ ನಾನು ಮೊದಲು ಈ ಒಂದು ಸ್ಪಾಟ್ಗೆ ಹೋಗಿದ್ದು ಸ್ವಾಮಿ ಕೇಳ್ತೀನಿ. ಸ್ವಾಮಿ, ಶಾಲೆಗಳ ಬಳಿಯಲ್ಲಿ ಈಗ ಯಾವ ವಾತಾವರಣ ಇದೆ? ತುಂಬ ತುಂಬ ಜನ ಒಂದು ಕಡೆ ಬಹಳ ಬಹಳ ಪ್ಯಾನಿಕ್ ಆಗಿಬಿಟ್ಟಿದ್ರು, ಮಕ್ಕಳಿಗೇನಾಗುತ್ತೋ ಏನೋ ಅಂತೇಳಿ. ಶಾಲಾ ಆಡಳಿತ ಮಂಡಳಿ ಕೂಡ ಒಂದು ರೀತಿಯಲ್ಲಿ ಅವರು ಕೂಡ ಹೆದರ್ಕೊಂಡಂತೆ ಕಾಣಿಸ್ತಾ ಇತ್ತು, ಪೋಷಕರು ಹೆದರ್ಕೊಂಡಿದ್ರು, ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಗೊತ್ತಿಲ್ಲ. ಕೆಲವು ಶಾಲೆಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಕೆಲವು ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಮೀಟ್ ಕೂಡ ನಡೀತಾ ಇರುವಂಥ ಒಂದು ಕಾಲ, ಕಲ್ಚರಲ್ ಕೂಡ ಒಂದು ಸ್ಟಡಿ ಆಗ್ತಾ ಇರ್ತಾರೆ. ಸೊ ನೀವು ಹೋದಾಗ ಅಲ್ಲಿ ಏನೇನು ಕಾಣಿಸ್ತು ನಿಮಗೆ ಅಂತ ಸ್ವಾಮಿ? ರಮಕಾಂತ್, ಇವತ್ತು ಶಾಲೆಗಳು ಪ್ರಾರಂಭ ಆದಾಗ್ಲಿಂದ ಒಂದು ರೀತಿ ಆತಂಕ ಸೃಷ್ಟಾಗಿದೆ. ಇದು ಒಂದು ಎರಡು ಶಾಲೆಗಳಲ್ಲ, ಬೆಂಗಳೂರಿನ ಹಲವು ಶಾಲೆಗಳು, ಸುಮಾರು 20-25 ಶಾಲೆಗಳಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಪದೇ ಪದೇ ಯಾಕೆ ಈ ರೀತಿ ಇಮೇಲ್ ಮೂಲಕ ಬೆದರಿಕೆ ಪತ್ರಗಳು ಶಾಲೆಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆತಂಕ ಶಾಲಾ ಮ್ಯಾನೇಜ್ಮೆಂಟ್ ನವರನ್ನು ಕೂಡ ಆವರಿಸಿಕೊಂಡಿತ್ತು. ಜೊತೆಗೆ ಒಂದು ಇಮೇಲ್ ಬಂದ ತಕ್ಷಣ ನೋಡಿದ ತಕ್ಷಣ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರು ಮ್ಯಾನೇಜ್ಮೆಂಟ್. ಆ ನಂತರ ಶಾಲೆಗಳಿಗೆ ದೌಡಾಯಿಸಿದಂತಹ ಪೊಲೀಸರು ಕೂಡ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಶೀಲಿಸಿ ಮ್ಯಾನೇಜ್ಮೆಂಟ್ ಜೊತೆ ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಇಮೇಲ್ ಯಾವಾಗ ಬಂತು, ಎಲ್ಲಿಂದ ಬಂತು ಅಂತ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳಿಂದ ಪಡೆದುಕೊಳ್ತಾರೆ. ಅದರಲ್ಲಿ ಉಲ್ಲೇಖ ಏನೆಲ್ಲ ವಿಚಾರಗಳು ಇದೆ ಅನ್ನೋದು ಕೂಡ ಉನ್ನತ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ. ಉನ್ನತ ಅಧಿಕಾರಿಗಳು ಕೂಡ ಕೆಲ ಶಾಲೆಗಳಿಗೆ ಭೇಟಿ ನೀಡ್ತಾರೆ, ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ಕೂಡ ಅವರೇ ಕೊಟ್ಟುಕೊಂಡಿದ್ರು. ಸುದ್ದಿ ಹರಡ್ತಿದ್ದಂತೆ ಪೋಷಕರು ಕೂಡ
ಖಂಡಿತ ರಮಕಾಂತ, ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗುತ್ತಿದ್ದಂತೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಪೋಷಕರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಈ ರೀತಿ ವಿಚಾರಗಳು, ಅಂದ್ರೆ ಬಾಂಬ್ ಬೆದರಿಕೆ ಇಮೇಲ್ ಐಡಿಗಳು ಇಮೇಲ್ ಬಂದಿದೆ, ಹಾಗಾಗಿ ನಾವು ಶಾಲೆಗೆ ರಜಾ ಕೊಡ್ತಾ ಇದೀವಿ, ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ, ಯಾಕೆಂದ್ರೆ ಶಾಲೆಗಳಿಗೆ ತಪಾಸಣೆ ಮಾಡೋದಕ್ಕೆ ಬಾಂಬ್ ಸ್ಕ್ವಾಡ್ ಟೀಮ್ ಬರ್ತಾ ಇತ್ತು, ಪದೇ ಪದೇ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ರು, ಹಾಗಾಗಿ ಮಕ್ಕಳು ಹೆದರ್ಕೊಳ್ಳಬಾರದು ಎಂಬ ವಿಚಾರದಿಂದ ಮ್ಯಾನೇಜ್ಮೆಂಟ್ ಅವರು ಅವರ ಪೋಷಕರಿಗೆ ಕರೆ ಮಾಡಿ ಅವರನ್ನ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಶಾಲೆ ಕಡೆಗೆ ಆಗಮಿಸಿದಂತಹ ಪೋಷಕರಲ್ಲೂ ಕೂಡ ಸಾಕಷ್ಟು ವಾತಾವರಣ ಭಯದ ವಾತಾವರಣ ಇತ್ತು, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಪದೇ ಪದೇ ಈ ರೀತಿ ಆದ್ರೆ ಅವ್ರನ್ನ ಯಾವ ಮನಸ್ಥಿತಿಯಲ್ಲಿ ನಾವು ಶಾಲೆಗೆ ಕಳಿಸಬೇಕು ಎಂಬ ಆತಂಕದ ವಾತಾವರಣವು ಕೂಡ ಪೋಷಕರ ಮನಸ್ಸಿನಲ್ಲಿ ಹೆಚ್ಚಾಗಿತ್ತು. ರಮಕಾಂತ್ ಫೈನ್, ದಶರಥ್ ನೀವು ನೀವು ಹೋದಾಗ ನಿಯರ್ ಬೈ ಸ್ಕೂಲ್ಗಳ ಬಳಿ ನೀವು ಹೋದಾಗ ಯಾರಾದ್ರೂ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಸಿಕ್ಕಿದ್ರಾ, ಅವ್ರು ಯಾವ ತರ ಹೆದರ್ಕೊಂಡಿದ್ರು, ಅವ್ರೇನಾದ್ರು ಹೇಳಿದ್ರ ನಿಮ್ಗೆ ದಶರಥ್? ಖಂಡಿತವಾಗೂ ಹೌದು ರಮಾಕಾಂತ್, ಬೆಳಗ್ಗೆ ಎಂದಿನಂತೆ ಶಾಲೆಗೆ ತೆರಳಿದಂತೆ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ದೊಡ್ಡ ಶಾಕ್ ಎದುರಾಗಿತ್ತು. ತರಗತಿಗಳು ಎಂದಿನಂತೆ ಆರಂಭವಾಗಿದ್ವು, ಆದರೆ ಶಾಲೆಯ ಆಡಳಿತ ಮಂಡಳಿಯ ಮೇಲ್ ಚೆಕ್ ಮಾಡಿದಾಗ ಆಘಾತಕಾರಿ ಸುದ್ದಿ ಬಂದಿತ್ತು. ಆಘಾತಕಾರಿ ಸುದ್ದಿ ಬಂದ ನಂತರವೇ ಇಡೀ ಶಾಲೆಗೆ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಆಯಾ ಶಾಲೆಗಳ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ತಮ್ಮ ತಮ್ಮ ಕ್ಲಾಸ್ ಟೀಚರ್ಗಳ ಮೂಲಕ ಈ ಸಂದೇಶವನ್ನ ಶಾಲೆಗಳ ತರಗತಿಯಲ್ಲಿರುವಂತಹ ಮಕ್ಕಳಿಗೆ ತಿಳಿಸಿದ್ದಾರೆ. ಎಲ್ಲಿಯೂ ಕೂಡ ಪ್ಯಾನಿಕ್ ಆಗಬೇಡಿ, ಪ್ಯಾನಿಕ್ ಆಗುವಂತ ಸಂದರ್ಭ ಇದಲ್ಲ, ಆದ್ರೆ ಇಂಥದ್ದೊಂದು ಮಾಹಿತಿ ಇದೆ, ನಿಮ್ಮ ಸುರಕ್ಷತೆ ಸೇಫ್ಟಿ ವೈಸ್ ನಾವೆಲ್ಲವೂ ಕೂಡ ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಶಾಲೆಯ ತರಗತಿ ಕೊಠಡಿಯಲ್ಲೇ ಮಕ್ಕಳಿಗೆ ಫಸ್ಟ್ ಮಾಹಿತಿಯನ್ನು ಕೊಡಲಾಯಿತು. ಆನಂತರದಲ್ಲಿ ಸಂಬಂಧಪಟ್ಟ ಪೋಷಕರಿಗೂ ಕೂಡ ಆಯಾ ವಿದ್ಯಾರ್ಥಿಗಳ ಪೋಷಕರುಗಳಿಗೆ ಕರೆ ಮಾಡಿ ನೀವು ನಿಮ್ಮ ಸ್ವಂತ ವೆಹಿಕಲ್ ಗಳಿದ್ರೆ ನೀವು ಬಂದು ನಿಮ್ಮ ಸ್ವಂತ ವೆಹಿಕಲ್ ಗಳನ್ನ ತೆಗೆದುಕೊಂಡು ನಿಮ್ಮ ಮಕ್ಕಳನ್ನ ಕರೆದುಕೊಂಡು. ಪ್ರಶ್ನೆ ದಶರಥ್, ಈಗ ಬೆಂಗಳೂರಲ್ಲಿ ಅಂತ ಬಂದಾಗ ವಿಶೇಷವಾಗಿ ಬೆಂಗಳೂರಿನ ನಾನು ಸೆಂಟ್ರಿಕ್ ಆಗಿ ಮಾತಾಡೋದಾದ್ರೆ, ಎಷ್ಟೋ ಕಡೆಗಳಲ್ಲಿ ಅಪ್ಪ ಅಮ್ಮ ಇಬ್ರು ದುಡಿಯಕ್ಕೆ ಹೋಗಿರ್ತಾರೆ, ಇಬ್ರು ದುಡಿಯಕ್ಕೆ ಹೋಗಿರ್ತಾರೆ, ಮನೇಲಿ ಯಾರೂ ಇರಲ್ಲ, ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ಅವ್ರ ಮಗು 4 ಗಂಟೆಗೆ ಬರುತ್ತೆ, 3 ಕಾಲಕ್ಕೆ ಸ್ಕೂಲ್ ಬಿಡ್ತಾರೆ, ಪೇರೆಂಟ್ ಪಿಕಪ್ ಇದ್ರೆ ಅದು ಬೇರೆ ಕತೆ, 4 ಗಂಟೆಗೆ ಅವ್ರು ಶಾಲೆ ಬಿಡ್ತಾರೆ, ವ್ಯಾನ್ ಬರುತ್ತೆ, ಅಷ್ಟೊತ್ತಿಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತೀನಿ, ಕೆಲವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ ಅದು ಓಕೆ. ಈ ಥರದವ್ರಿಗೆ ಅವು ಆ ಮಕ್ಕಳನ್ನ ಏನು ಮಾಡ್ತಾರೆ, ಈಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲಪ್ಪ, ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ, ಅಂಥವ್ರು ಕೆಲಸದಿಂದ ಪರ್ಮಿಷನ್ ತೊಗೊಂಡಿದ್ರೆ ಓಡ್ ಬಂದಿದ್ದಾರಾ, ಅಥವಾ ಆ ಮಕ್ಕಳ ಕಥೆ ಏನೀಗ ಅಂತ. ಖಂಡಿತವಾಗೂ ರಮಾಕಾಂತ್, ನೀವು ಹೇಳಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅನೇಕ ಶಾಲೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರ ಅಪ್ಪ ಅಥವಾ ಅವರ ತಂದೆ ತಾಯಿಯ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಎಲ್ಲೋ ದೂರದ ಕಚೇರಿಯಿಂದ ಎಲ್ಲೋ ದೂರದ ಪ್ರದೇಶದಿಂದ ಇಮಿಡಿಯೇಟ್ ಆಗಿ ಬರೋದಿದೆಯಲ್ಲ, ಬೆಂಗಳೂರಿನಲ್ಲಿ ಸುಲಭ ಸಾಧ್ಯವಿಲ್ಲ. ಯಾವಾಗ ಈ ಮೆಸೇಜ್ ಹರಡ್ತಾ ಹೋಯ್ತೋ ಅನೇಕ ಶಾಲೆಗಳ ಮಕ್ಕಳು ತರಗತಿಯಲ್ಲಿದ್ದ ಇರಬೇಕಾಗಿದ್ದಂಥ ಮಕ್ಕಳು ರಸ್ತೆಯಲ್ಲಿದ್ದಾರೆ, ರಸ್ತೆಯಲ್ಲಿ ತಮ್ಮ ಪೋಷಕರಿಗಾಗಿ ತಂದೆಗಾಗಿ ತಾಯಿಗಾಗಿ. ನನ್ನ ಕೊಲೀಗೆ ಹೀಗಾಗಿದೆ ದಶರಥ್, ನಮ್ಮ ಕೊಲೀಗ್ಗೆ ಹೀಗಾಗಿದೆ ಇವತ್ತು, ಇಮ್ಮಿಡಿಯೇಟ್ ಅವರು ಕೂಡ ವರ್ಕ್ ಪ್ಲೇಸಿಂದ ಸ್ಕೂಲ್ಗೆ ರಶ್ ಆಗಿ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರ ಮನೆಗೆ ಬಿಡೋ ಕೆಲಸದಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ರು, ಆ ರೀತಿ ಸನ್ನಿವೇಶ ಕ್ರಿಯೇಟ್ ಆಗಿಬಿಟ್ಟಿದೆ ಎಲ್ಲ ಕಡೆ ಅಂತ ಹೇಳಿ. ಈಗ ಜಸ್ಟ್ ನಾನು ಒಂದು ಶಾಲೆಗೆ ವಿಸಿಟ್ ಮಾಡಿದ್ದೆ, ಕುಮಾರ ಪಾರ್ಕ್ ನಲ್ಲಿ ಇರುವಂತ ಬೆಥೆಸ್ಡಾ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಅಂದ್ರೆ ಆತನ ಅಣ್ಣ ಪ್ರಸಿದ್ಧ ಶಾಲೆಯಲ್ಲಿ ಓದ್ತಾನೆ, ಆತನಿಗೆ ಆತನ ಶಾಲೆಯಲ್ಲಿ ಅಂದ್ರೆ ಅಣ್ಣನ ಶಾಲೆಯಲ್ಲಿ ಬೆದರಿಕೆಯ ಇಮೇಲ್ ಬಂದಿದೆ, ಹೀಗಾಗಿ ಇಮಿಡಿಯೇಟ್ ಆಗಿ ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ತಮ್ಮ ಓದುತ್ತಿರುವಂತ ಶಾಲೆಯಲ್ಲಿ ಯಾವುದೇ ರೀತಿಯ ಬೆದರಿಕೆ ಇಲ್ಲ, ಮತ್ತೊಂದು ಶಾಲೆಯಲ್ಲಿ ಬೆದರಿಕೆ ಇದೆ, ಮೂರು ಶಾಲೆಗಳಲ್ಲಿ ಮಕ್ಕಳನ್ನ ಪಿಕಪ್ ಮಾಡ್ಕೊಳ್ಬೇಕಲ್ಲ, ದೊಡ್ಡ ಸಮಸ್ಯೆ ಆಗಿದೆ. ಸೊ ಇಂಥ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಪೋಷಕರು ಒಂದು ಧೈರ್ಯವನ್ನು ಕೂಡ ತಂದುಕೊಳ್ಬೇಕಾಗತ್ತೆ, ತಾವು ಧೈರ್ಯ ತಂದುಕೊಳ್ಳೋದ್ರ ಜೊತೆಗೆ ಮಕ್ಕಳಿಗೂ ಕೂಡ ಧೈರ್ಯವನ್ನ ಹೇಳುವಂತ ಕೆಲಸಗಳನ್ನ ಮಾಡಬೇಕಾಗಿತ್ತೆ. ಬಟ್ ಪ್ಯಾನಿಕ್ ಸಿಚುವೇಶನ್ ಕಂಡೀಷನ್ಸ್ ಏನೂ ಇಲ್ಲ, ಆದ್ರೆ ಮಕ್ಕಳನ್ನ ಏಕಕಾಲಕ್ಕೆ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗುವ ವಿಷಯದಲ್ಲಿ ಅನೇಕ ರೀತಿಯ ಸವಾಲುಗಳನ್ನ ಇವತ್ತು ಎದುರಿಸಿದ್ದಾರೆ. ರಮಕ ಪ್ರಭು, ಪ್ರಭು ಈಗ ಶಾಲೆಗಳಿಗೆ ಸರ್ಕಾರದ ವತಿಯಿಂದ ಒಂದು ರೀತಿ ಧೈರ್ಯ ತುಂಬುವಂತಹ ಮಾತು, ಈಗ ಒಂದು ಇದು ಹುಸಿ ಕರೆನೋ ಹುಸಿ ಇಮೇಲೋ ಇದನ್ನ ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗುತ್ತೆ, ತಪಾಸಣೆ ಕಾರ್ಯ ಜ್ವರ ನಡೀಬೇಕಾಗತ್ತೆ. ಅಟ್ ಎ ಟೈಮು 20 ಶಾಲೆ 40 ಶಾಲೆ 45 ಶಾಲೆ ಅಂತ ಹೇಳಿದ್ರೆ ಯಾರು ಅಷ್ಟೊಂದು ಸ್ಕ್ವಾಡ್ ಇರಲ್ಲ ಯಾರ ಬಳಿಯೇ ಕೂಡ, 1 ಶಾಲೆ 2 ಶಾಲೆ 4-5 ಶಾಲೆ ಮಾಡಬಹುದಾಗತ್ತೆ. ಈ ದೃಷ್ಟಿಯಿಂದ ಆ ಶಾಲೆಗಳ ಬಗ್ಗೆ ಈಗ ಸರ್ಕಾರದ ಪೊಲೀಸ್ ಇಲಾಖೆ ಕಡೆಯಿಂದ ತಪಾಸಣೆ ಕಾರ್ಯ ಹೇಗೆ ನಡೀತಾ ಇದೆ, ಇದು ಹುಸಿನಾ ಅಲ್ವಾ ಅದನ್ನು ಆಮೇಲೆ ಪರಿಶೀಲನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಪರಿಶೀಲನೆ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ ಪ್ರಭು.
ನಿಜಕ್ಕೂ ರಮಕಾಂತ್ ಇವತ್ತು ಬೆಂಗಳೂರಿಗೆ ಒಂದು ರೀತಿ ಬಾಂಬ್ ಬೆದರಿಕೆಯ ಭಯ ಆವರಿಸಿಬಿಟ್ಟಿದೆ. ಕಾಡ್ಗಿಚ್ಚಿನಂತೆ ಬೆಳಗ್ಗೆ 6:10 ಬಂದಂತಹ ಒಂದು ಇಮೇಲ್ ಇದು. ಅದಾದ್ಮೇಲೆ ಯಾವಾಗ ಶಾಲೆಗಳು 8:30 ಪ್ರಾರಂಭವಾದವು, ಒಂದು 10 ಹೊತ್ತಿಗೆ ಈ ಒಂದು ಸುದ್ದಿ ಹಬ್ಬಲಾರಂಭಿಸಿತು. ಆಗಿನಿಂದ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಒಂದು ರೀತಿಯ ಆತಂಕ ದುಗುಡ ದುಮ್ಮಾನ ಬೆಂಗಳೂರಿನಲ್ಲಿ ಕಾಡ್ತಾ ಇದೆ. ನೀವು ಹೇಳಿದಾಗೆ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ 2022 ಜುಲೈಯಲ್ಲಿ ನಿಮಗೆ ನೆನಪಿರಬಹುದು, ಒಬ್ಬ ವಿದ್ಯಾರ್ಥಿ SSLC ಎಕ್ಸಾಮ್ ನಿಂದ ಬಚಾವಾಗಲಿಕ್ಕೆ ಅಂತ ಹೇಳಿ, ನಾನು ಓದಿಲ್ಲ ಬಚಾವಾಗಲಿಕ್ಕೆ ಪೋಸ್ಟ್ಪೋಂಡ್ ಆಗಬೇಕು ಅಂತ ಹೇಳಿ ಆತ ಹುಚ್ಚ ವೆಂಕಟ ಹೆಸರಲ್ಲಿ ಒಂದು ಇಮೇಲ್ ಅನ್ನ ಮಾಡಿದ್ದ. ಅಪ್ರಾಪ್ತ ಎತ್ತಿಳಿ ಆತನ ಹೆಸರನ್ನ ಬಹಿರಂಗಪಡಿಸಲಿಲ್ಲ, ಹಾಗೇನಾದ್ರೂ ಮಾಡಿದ್ದಾರ ಅನ್ನುವಂಥ ನಿಟ್ಟಿನಲ್ಲಿ ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ನೀವು ಹೇಳಿದಾಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ಈ ಒಂದು ಬೆದರಿಕೆ ಹುಸಿ ಇಮೇಲ್ ಬಂದಿರಬಹುದು ಅಂತ ಹೇಳಿ, ಯಾಕಂದ್ರೆ ಮುಜಾಹಿದ್ದನ್ನು ಕೆಲವೊಂದಿಷ್ಟು ಧರ್ಮಾಧಾರಿತವಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡಿರೋದ್ರಿಂದಾಗಿ ವಿದೇಶದಿಂದ ಏನಾದರೂ ಬಂದಿರಬಹುದು ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪೋಷಕರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ರಮಕಾಂತ್. ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ವಿಧಾನಸೌಧ ಬಳಿಯಿಂದ. ಸರ್ಕಾರದ ವತಿಯಿಂದ ಸರ್ಕಾರ ಈ ಒಂದು ಹೋಮ್ ಮಿನಿಸ್ಟರ್ ಆಗಲಿ ಶಿಕ್ಷಣ ಮಂತ್ರಿಗಳಾಗಲಿ ಅವರು ತೆಗೆದುಕೊಳ್ತಾ ಇರತಕ್ಕಂಥ ಕ್ರಮಗಳೇನು, ಆಪೋಸಿಟ್ ಪಾರ್ಟಿ ಅಥವಾ ಆಪೋಸಿಷನ್ ಪಾರ್ಟಿಯವರು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ರಮಕಾಂತ್. ಬೆಂಗಳೂರಿನ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಥ್ರೆಟ್ ಯಾವಾಗ ಬಂದಿದೆ, ಸರ್ಕಾರ ಇದನ್ನ ಲಘುವಾಗಿ ಪರಿಗಣಿಸಿಲ್ಲ, ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ತುಮಕೂರಿನಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಅಲರ್ಟ್ ಮಾಡಿದ್ದೇವೆ, CID ವಿಚಾರಣೆಗೆ ಇದನ್ನ ತನಿಖೆ ಮಾಡೋದಕ್ಕೆ CID ಕೊಟ್ಟಿದ್ದೇವೆ. ಜೊತೆಗೆ ಸೈಬರ್ ಕ್ರೈಂ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಎಲ್ಲಿಂದ ಬಂದಿದೆ, ಎಲ್ಲಿಂದ ಮೇಲ್ ಮಾಡಿದ್ದಾರೆ, ಯಾರು ಮಾಡಿರಬಹುದು, ಮತ್ತೆ ಯಾಕೆಂದ್ರೆ ಹಿಂದೆ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಬಂದಿತ್ತು, ಕೇಳ ಬಂದಿತ್ತು. ಸೊ ಹಾಗಾಗಿ ಇದೇ ರೀತಿಯಾಗಿ ಮತ್ತೆ ಮುಂದುವರಿಯೋದು ಬೇಡ ಅನ್ನುವಂತ ಕಾರಣಕ್ಕೆ ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಎಲ್ಲ ಅಧಿಕಾರಿಗಳನ್ನ ಎಚ್ಚರಿಸಿದ್ದೇವೆ. ಎಲ್ಲೆಲ್ಲಿ ಶಾಲೆಗಳಿಗೆ ಬೆದರಿಕೆ ಕರೆಗಳು ಬಂದಿತ್ತು ಆ ಶಾಲೆಗಳಿಗೆ ಈಗಾಗಲೇ ನಮ್ಮ ಸ್ಕ್ವಾಡ್ಗಳನ್ನ ಕಳಿಸಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದು ಆ ಮೂಲವನ್ನ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲಿವರೆಗೂ ಅಂತ ಶಿವು, ಈಗ ಇವತ್ತೇನೋ ಮುಖ್ಯಮಂತ್ರಿಗಳು ಕೂಡ ಇದನ್ನ ನಾವು ಅಲ್ಲ ಇವತ್ತೇನೋ ಈ ತರ ಒಂದು ಬೆದರಿಕೆಯ ಇಮೇಲ್ ಬಂದಿತ್ತು, ಆ ಒಂದು ಇಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ಮಕ್ಕಳನ್ನ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ನಾಳೆ ಕಥೆ ಏನು, ಸೋಮವಾರದ ಕಥೆ ಏನು? ಕೆಲವು ಶಾಲೆಗಳು ನಾಳೆ ಇರುತ್ತೆ, ನಾಳೆ ಇರಲ್ಲ, ಶನಿವಾರ ಕೆಲವು ಶಾಲೆಗಳು ಇರಲ್ಲ ಅಂತ ಅಂದ್ಕೊಳ್ಳೋಣ ನಾವು. ಸೊ ನಾಳೆ ಮತ್ತು ಸೋಮವಾರದ ಕಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರೇನಾದರೂ ಹೇಳ್ತಾ ಇದ್ದಾರಾ, ಜಿಲ್ಲಾಧಿಕಾರಿಗಳೇನಾದರೂ ಹೇಳ್ತಾ ಇದ್ದಾರಾ, ಉಸ್ತುವಾರಿ ಮಿನಿಸ್ಟರ್ ಏನಾದರೂ ಮಾತಾಡಿದಾರಾ, ಏನು ಕಥೆ ಅಂತ ಶಿವ? ರಮಕಾಂತ್, ಬೆಳಗ್ಗೆಯಷ್ಟೇ ಯಾವಾಗ ಈ ಒಂದು ಬೆದರಿಕೆ ಮೇಲ್ ಶಾಲೆಗಳಿಗೆ ರೀಚ್ ಆಗತ್ತೆ ಆಗ DC ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ರು. ಯಾಕೆಂದ್ರೆ ಬೆಂಗಳೂರು ಉಸ್ತುವಾರಿ ಅವರೇ ಇದ್ದಾರೆ. ಸೊ ಅಲ್ಲೇ ಸದಾಶಿವನಗರದಲ್ಲಿರುವಂತಹ ಒಂದು ಅಕಾಡೆಮಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಶಾಲೆಯಲ್ಲಿ ಆಡಳಿತ ಮಂಡಳಿ ಜೊತೆ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ರು. ಎಲ್ಲಿಂದ ನಿಮಗೆ ಮೇಲನ್ನ ಮಾಡಲಾಗಿದೆ, ಯಾವ ಮೂಲದಿಂದ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು. ಜೊತೆಗೆ ಈಗ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಿಂದೆ ಕೂಡ ಈ ರೀತಿಯಾದ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಯಾರು ಮಾಡಿದ್ದಾರೆ ಏನು ಅನ್ನುವಂಥದ್ದನ್ನ ಈಗ ನಾವು ಕಂಡುಹಿಡಿಯೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಆಗಬಾರದು, ಪೋಷಕರು ಯಾವುದೇ ಕಾರಣಕ್ಕೂ ಕೂಡ ಆತಂಕವನ್ನ ಪಡಬಾರದು. ಎಲ್ಲ ಸರ್ಕಾರ ರಕ್ಷಣೆ ಮಾಡೋದಕ್ಕೆ ಬದ್ಧವಾಗಿದೆ. ಜೊತೆಗೆ ಎಲ್ಲ ಶಾಲೆಗಳಿಗೂ ಕೂಡ ಸೂಕ್ತವಾದಂತಹ ಭದ್ರತೆಯನ್ನ ಮಾಡೋದಕ್ಕೆ ಈಗಾಗಲೇ ನಾವು ಚಿಂತನೆಯನ್ನ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ದಶರಥ್ ಸಾಬೂರ್.